ಇವತ್ತು ನಾನು ಬ್ರೇಕ್ಫಾಸ್ಟ್ಗೆ ಮತ್ತು ನೈಟು ಡಿನ್ನರ್ಗೆ ಸ್ವಲ್ಪ ಡಿಫ್ರೆಂಟಾಗಿ ಮೆಂತ್ಯ ಬಾತ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮೇಘನ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಮೆಂತ್ಯ ಬಾತ್ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ಏನಪ್ಪ ಅಂತೀರ, ಬನ್ನಿ ನೋಡೋಣ. ಇಲ್ಲಿ ನಾನು 1/2 ಇಂಚ್ ಆಗೋಷ್ಟು ಶುಂಠಿ, ಹಾಗೆ 1 ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಹಾಗೆ ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ 6 ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೋಬೋದು. ಹಾಗೆ ಇಲ್ಲಿ ಕೊತ್ತಂಬರಿ ಸೊಪ್ಪು ನಾನು 1/2 ಕಪ್ ಆಗೋಷ್ಟು ತೊಗೊಂಡಿದ್ದೀನಿ. ನೀವು ಇದಕ್ಕೆ ಎಕ್ಸ್ಟ್ರಾ ಫ್ಲೇವರ್ ಬೇಕು ಅಂತಂದರೆ ಪುದೀನ ಸೊಪ್ಪು ಕೂಡ ಹಾಕ್ಕೋಬೋದು. ನಾನು ಪುದೀನ ಸೊಪ್ಪು ಹಾಕ್ತಾ ಇಲ್ಲ. ಹಾಗೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನೈಸಾಗಿ ರುಬ್ಕೊಬರ್ತೀನಿ. ಈಗ ನೋಡಿದ್ರೆ ಮೆಂತ್ಯ ಬಾತ್ಗೆ ಮಸಾಲ ಪೇಸ್ಟು ರೆಡಿಯಾಗಿದೆ. ಈಗ ಇಲ್ಲಿ ನಾನು ಓಲ್ ಸ್ಪೈಸಸ್ ಒಗ್ಗರಣೆಗೆ ಏನೇನು ತೊಗೊಂಡಿದ್ದೀನಿ ಅಂತಂದರೆ, ಇಲ್ಲಿ ಸೋಂಪು, ಹಾಗೆ ಗಸಗಸೆ ಎಲ್ಲ ಮಿಕ್ಸೈಡು ನಾನು 1/4 ಚಮಚದಷ್ಟು ತೊಗೊಂಡಿದ್ದೀನಿ. ಹಾಗೆ ಚಕ್ಕೆ 1/2 ಇಂಚು 1 ತೊಗೊಂಡಿದ್ದೀನಿ. ಮತ್ತು ಕೇಸರಿ ಹೂವು ಸ್ವಲ್ಪ ತೊಗೊಂಡಿದ್ದೀನಿ. ಕಪ್ಪು ಏಲಕ್ಕಿ ಅಂತಾರಲ್ಲ ಅದು 2 ತೊಗೊಂಡಿದ್ದೀನಿ. 1 ದೊಡ್ಡದು ಪಲಾವ್ ಎಲೆ ತೊಗೊಂಡಿದ್ದೀನಿ. ಹಾಗೆ 5 ಲವಂಗ ತೊಗೊಂಡಿದ್ದೀನಿ. ಮತ್ತು ಮಾಡೋಕ್ಕಿಂತ ಮುಂಚೆ ಏಲಕ್ಕಿ ನೀರಿನಲ್ಲಿ ನೆನೆಸಿ ಒಗ್ಗರಣೆಗೆ ಹಾಕೋದ್ರಿಂದ ಫ್ಲೇವರ್ ಎಣ್ಣೆಲಿ ಬಿಡುತ್ತಲ್ಲ ತುಂಬಾ ಚೆನ್ನಾಗಿರುತ್ತೆ. ಈಗ ಒಂದು ಕುಕ್ಕರ್ ಇಟ್ಕೊಂಡು ಇದಕ್ಕೆ ಒಗ್ಗರಣೆಗೆ 1/4 ಕಪ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಏನು ಇನ್ನೂ ಬೇಕು ಅಂತಂದರೆ ತುಪ್ಪ ಕೂಡ ಹಾಕ್ಕೋಬೋದು, ತುಂಬ ರುಚಿಯಾಗಿರುತ್ತೆ. ಇವಾಗ ನೆನೆಸಿರೋ ಏಲಕ್ಕಿ ಹಾಕ್ಕೊಳ್ಳೋಣ. ಹಾಗೆ ಚಕ್ಕೆ ಲವಂಗ ನಾವು ಏನೇನು ತೊಗೊಂಡಿದ್ದೀವಿ, ಕಪ್ಪು ಏಲಕ್ಕಿ ಇದನ್ನು ಹಾಕ್ಕೋಬೇಕು. ಇದು ಹಾಕ್ಕೊಂಡು ಸ್ವಲ್ಪ ಹೊತ್ತಿಗೆನೆ ನಾವು ಸೋಂಪು ಮತ್ತು ಗಸಗಸೆ ಇದನ್ನೆಲ್ಲ ಹಾಕ್ಕೊಂಡು ಒಂದು ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ. ಹಾಗೆ ನಾನು ಇಲ್ಲಿ 3 ಕಪ್ಪು ಅಕ್ಕಿಗೆ 4 ಈರುಳ್ಳಿ ತೊಗೊಂಡಿದ್ದೀನಿ. ಈಗ ಈರುಳ್ಳಿ ಹಾಕ್ಕೊಂಡು ಇದು ಸ್ವಲ್ಪ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೋಬೇಕು. ಇದಕ್ಕೆ ನೀವು ಕ್ಯಾರೆಟ್ ರಹಿತ ಇಲ್ಲ ಅಂತಂದರೆ ಸೌತೆಕಾಯಿ ರಹಿತ ತುಂಬಾ ಚೆನ್ನಾಗಿರುತ್ತೆ ಡಿಫ್ರೆಂಟಾಗಿ. ಈಗ ಇದಕ್ಕೆ 1/2 ಕಟ್ಟಾಗೋಷ್ಟು ಮೆಂತ್ಯ ಸೊಪ್ಪು ಬಿಡಿಸಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊತಾ ಇದ್ದೀನಿ. ನೋಡಿ, ಇದು ಸ್ವಲ್ಪ ಫ್ರೈ ಆಗೋವರೆಗೂ ನಾವು ಇದನ್ನು ಈರುಳ್ಳಿ ಜೊತೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಈಗ ನೋಡಿ, ಮೆಂತ್ಯ ಸೊಪ್ಪೆಲ್ಲ ಫ್ರೈ ಆಗಿದೆ. ಇದಕ್ಕೆ 2 ಟೊಮೊಟೊ ಹಣ್ಣು ತೊಗೊಂಡಿದ್ದೀನಿ. ನೀವು ಇದೇ ಜಾಗದಲ್ಲಿ ನಿಂಬೆಹಣ್ಣು ರಸ ಕೂಡ ಹಾಕ್ಕೋಬೋದು, ಟೊಮೊಟೊ ಸ್ಕಿಪ್ ಮಾಡಿಕೊಂಡು. ಅದೊಂಥರ ಟೇಸ್ಟ್ ಬರುತ್ತೆ ಟೊಮೊಟೊ ಹಾಕೋದ್ರಿಂದ, ಇದೊಂಥರ ಟೇಸ್ಟ್ ಬರುತ್ತೆ. ಟೊಮೊಟೊ ಹಾಕಿದ ತಕ್ಷಣವೇ ನಾವು ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗ್ಬಾರ್ದು. ಜಸ್ಟ್ 1 ನಿಮಿಷ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು, ತುಂಬ ಪೇಸ್ಟ್ ಥರ ಮಾಡ್ಕೊಂಡ್ಬಿಟ್ರೆ ಸಿಹಿ ಬಂದುಬಿಡುತ್ತೆ ಅದಕ್ಕೋಸ್ಕರ. ಈಗ ನೋಡಿ, ಇಷ್ಟು ಬಾಡಿಸ್ಕೊಂಡ್ರೆ ಸಾಕಾಗುತ್ತೆ. ಈಗ ಇಲ್ಲಿ ನಾನು ಆವಾಗಲೇ ಹೇಳಿದ್ನಲ್ಲ ಏನಪ್ಪ ಡಿಫ್ರೆಂಟು ಅಂತಂದ್ಬಿಟ್ಟು, ಇಲ್ಲಿ ವಾಂಗಿಬಾತ್ ಪೌಡ್ರ್ ತೊಗೊಂಡಿದ್ದೀನಿ. ಕಸದಿಂದ ರಸ ಅಂತಾರಲ್ಲ, ನಾನು ಇದನ್ನು ಒಂದು ಸ್ವಲ್ಪ ಮಿಕ್ಕಿತ್ತು, ಏನಕ್ಕಪ್ಪ ಇದನ್ನು ಹಾಗೆ ಎತ್ತಿಕ್ಕೋದು, ಒಂದು ಸರ್ತಿ ಟ್ರೈ ಮಾಡಿ ನೋಡೋಣ ಅಂತ ಅಂದ್ಬಿಟ್ಟು ಮೆಂತ್ಯ ಬಾತ್ ಮಾಡಬೇಕಾದ್ರೆ ನಾನು ಈ ಪೌಡ್ರ್ ಹಾಕಿ ಮಾಡಿದೆ. ಆದರೆ ಸ್ವಲ್ಪ ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿ ಟೇಸ್ಟ್ ಬಂತು, ಮತ್ತು ಮನೆಯವರೆಲ್ಲರೂ ಇಷ್ಟಪಟ್ಟರು. ಅದಕ್ಕೋಸ್ಕರ ನಿಮಗೆ ಯಾಕೆ ಈ ವಿಡಿಯೋ ಮಾಡಬಾರ್ದು ಅನ್ನೋದಕ್ಕೋಸ್ಕರ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಇದು 1 ಸ್ಪೂನ್ ಅಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ನಾವು ರುಬ್ಬಿರೋವಂಥ ಮಸಾಲೆನ ಸೇರಿಸ್ಕೊಳ್ಳೋಣ. ನೀವಿದ್ದು ಹಬ್ಬ ಹರಿದಿನಗಳಲ್ಲಿ ಇಲ್ಲ ಬರ್ತ್ಡೇ ಪಾರ್ಟಿಗಳಲ್ಲಿ ನೀವು ಈ ಥರ ಬಾತ್ಗಳು ಮಾಡ್ಕೋಬೇಕು ಅಂತಂದರೆ ಗೋಡಂಬಿ ತುಪ್ಪ ಹಾಕ್ಕೋಬೋದು, ಇನ್ನೂ ರಿಚ್ ಫ್ಲೇವರ್ ಕೊಡುತ್ತೆ. ಈಗ ಇದರಲ್ಲಿರೋ ಹಸಿವಾಸನೆ ಹೋಗೋವರೆಗೂ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕ್ತಾ ಇದ್ದೀನಿ, ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ನೋಡಿ 15 ನಿಮಿಷ ಮುಂಚೆನೆ ನಾನು ಇದರಲ್ಲಿ 3 ಕಪ್ಪು ಅಕ್ಕಿ ಚೆನ್ನಾಗಿ ತೊಳ್ಕೊಂಡು ನಾನು ನೆನೆಸಿಟ್ಕೊಂಡಿದ್ದೀನಿ. ನೆನೆಸಿ ಹಾಕೋದ್ರಿಂದ ಚೆನ್ನಾಗಿರುತ್ತೆ. ನಾರ್ಮಲ್ ಊಟದಕ್ಕಿನೇ ತೊಗೊಂಡಿದ್ದೀನಿ. ನೀವು ಇದೇ ಜಾಗದಲ್ಲಿ ಬಾಸುಮತಿ ಅಕ್ಕಿ ಆದರೂ ತೊಗೋಬೋದು, ಇಲ್ಲ ಬುಲೆಟ್ ರೈಸ್ ಆದರೂ ತೊಗೋಬೋದು. 1 ಕಪ್ಗೆ ನಾನು 2 ಕಪ್ ಆಗೋಷ್ಟು ನೀರು ತೊಗೊಂಡಿದ್ದೀನಿ. ಈಗ 6 ಕಪ್ ಆಗೋಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಯೋಕೆ ಬಿಡಬೇಕು. ನೋಡಿ, ಈ ರೀತಿ ಕುದಿಯೋಕೆ ಬಂದಾಗ ನಾವು ಅಕ್ಕಿಲಿರೋ ನೀರೆಲ್ಲ ತೆಗ್ದಾಕ್ಬಿಟ್ಟು ನೋಡಿ ಇವಾಗ ಅಕ್ಕಿ ಸೇರಿಸ್ಕೊತಾ ಇದ್ದೀನಿ. ಸಿಂಪಲಾಗೆ ಮಾಡ್ಕೋಬೋದು ನೀವು ಈ ಮೆಂತ್ಯ ಬಾತು, ತುಂಬ ಡಿಫ್ರೆಂಟಾಗಿ ಟೇಸ್ಟ್ ಕೊಡುತ್ತೆ. ಯಾಕಂದರೆ ಇದರಲ್ಲಿ ನಾವು ವಾಂಗಿಬಾತ್ ಪುಡಿ ಯೂಸ್ ಮಾಡಿರೋದ್ರಿಂದ. ಈಗ ಒಂದ್ಸತಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಇದನ್ನು 1-2 ವಿಸಿಲ್ಗೆ ಹಾಕ್ಕೊಂಡ್ರೆ ಸಾಕು, ನಮಗೆ ಬಿಸಿ ಬಿಸಿ ಮೆಂತ್ಯ ಪಲಾವ್ ರೆಡಿ ಆಗುತ್ತೆ.
ಈಗ ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈಗ ಎರಡು ವಿಸಿಲ್ ಆಗಿದೆ. ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಕಲರ್ಫುಲ್ ಆಗಿ ಚೆನ್ನಾಗಿ ಬಂದಿದೆ. ಮೆಂತ್ಯ ಪಲಾವ್ ಅಂತೂ ಡಿಫ್ರೆಂಟ್ ಆಗಿರುತ್ತೆ ಫ್ರೆಂಡ್ಸ್. ಖಂಡಿತ ಈ ರೆಸಿಪಿನ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮತ್ತು ಇದೇ ಥರ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಫ್ರೆಂಡ್ಸ್. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ? ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.